thank mm -hmm. you ಫ್ರೆಂಡ್ಸ್ ನಮಸ್ಕಾರ ಸ್ವಾಗತ ನನ್ನ ಚಾನಲ್ಗೆ ನೀವು ನೋಡ್ತಾ ಇದ್ದೀರಾ ಎಷ್ಟು ಚಾನಲ್ ಇವತ್ತಿನ ಎಪಿಸೋಡ್ನಲ್ಲಿ ಸಂಕ್ರಾಂತಿ ಸ್ಪೆಷಲ್ ಖಾರ ಪೊಂಗಲ್ ಹೇಗೆ ಮಾಡೋದು ಅನ್ನೋ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಹೆಸರು ಬೇಳೆ ಖಾರ ಪೊಂಗಲ್ ಟೇಸ್ಟಿಯಾಗಿ ಆಗುತ್ತೆ ಹಾಗೆ ಹಗುರವಾದಂಥ ಬ್ರೇಕ್ಫಾಸ್ಟ್ ಬೇಕು ಅಂದರೆ ಈ ರೆಸಿಪಿ ಮಾಡ್ಕೋಬೋದು ಹಬ್ಬಕ್ಕೆ ಕಂಪಲ್ಸರಿಯಾಗಿ ಮಾಡಲೇಬೇಕು ಸೊ ಮಾಡುತ್ತೆ ಹೇಗೆ ಅಂತ ನೋಡೋಣ ಮೊದಲಿಗೆ ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಪ್ಯಾನ್ನಲ್ಲಿ ಸುಮಾರು ಅರ್ಧ ಕಪ್ಪಷ್ಟು ಅಂದರೆ ಒಂದು ಕಪ್ಪಷ್ಟು ಅಕ್ಕಿ ತಗೊಂಡ್ರೆ ಅರ್ಧ ಕಪ್ಪಷ್ಟು ನೀವು ಹೆಸ್ರುಬೇಳ ಹಾಕೋಬೇಕು ಬೇಳೆನ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕೆಂಪು ಬಣ್ಣ ಬರೋವರೆಗೂ ಹುರ್ಕೋಬೇಕು ಸೊ ಈ ಥರ ಕೆಂಪು ಬಣ್ಣ ಬರೋವರೆಗೂ ಹುರಿ ಹುರಿಲಿಲ್ಲ ಅಂದರೆ ವಾಸನೆ ಹಂಗೆ ಇರುತ್ತೆ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಅನಿಸಲ್ಲ ಸ್ವಲ್ಪ ಕಹಿ ಥರ ಬರುತ್ತೆ ಅದಕ್ಕೋಸ್ಕರ ಸೊ ನೋಡಿ ಕೆಂಪಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಿದ್ದೆ ಸುಮಾರು ಒಂದು ನಾಲ್ಕರಿಂದ ಐದು ನಿಮಿಷ ಟೈಮ್ ತಗೊಳ್ಳುತ್ತೆ ಸೊ ನೋಡ್ಬೋದು ಇವಾಗ ಬಣ್ಣ ಕೆಂಪಾಗ್ತಾ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಇವಾಗ ನೋಡಿ ಇದಾಗಿದೆ ಇದನ್ನು ಒಂದು ಕುಕ್ಕರ್ಗೆ ಹಾಕೊಳ್ಳೋಣ ಪ್ರೆಷರ್ ಕುಕ್ಕರ್ಗೆ ಸೊ ಯಾವ ಕಪ್ಪಲ್ಲಿ ಹೆಸರು ಬೇಳೆ ಮೆಷರ್ ಮಾಡ್ಕೊಂಡಿದ್ವೋ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಅಕ್ಕಿ ಹಾಕೋತಾ ಇದ್ದೀನಿ ನಾನು ಇಲ್ಲಿ ಮನೇಲಿ ಯೂಸ್ ಮಾಡೋ ಅಕ್ಕಿ ತಗೊಂಡಿದ್ದೀನಿ ನೀವು ಯಾವುದಾದ್ರೂ ರೈಸ್ ಹಾಕೋಬೋದು ಸ್ಪೆಷಲಿ ನುಚ್ಚಕ್ಕಿ ಇದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಅಥವಾ ಮಿಲೆಟ್ಸಲ್ಲಿ ಕೂಡ ಮಾಡ್ಕೋಬೋದು ನೀವು ಸೊ ಇದನ್ನು ಅಕ್ಕಿನ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳಿಬೇಕು ಅಕ್ಕಿ ಮತ್ತು ಹೆಸ್ರು ಬೇಳೆ ಎರಡೂ ಇದಕ್ಕೆ ನಾನು ಅಕ್ಕಿ ಹೆಸರುಬೇಳೆ ಎರಡು ಸೇರಿ ಒಂದೂವರೆ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಒಂದು ಟು ತ್ರೀ ಕ್ವಾಂಟಿಟಿನಲ್ಲಿ ಅಂದರೆ ಒಂದು ಭಾಗ ಅಕ್ಕಿ ಆದರೆ ಬೇಳೆ ಒಂದು ಭಾಗ ಆದರೆ ಮೂರು ಭಾಗದಷ್ಟು ನೀರು ಹಾಕೋಬೇಕು ನಾನಿಲ್ಲಿ ಟೋಟಲ್ ನಾಲ್ಕೂವರೆ ಕಪ್ನಷ್ಟು ನೀರನ್ನು ಇದ್ದೀನಿ ಸೊ ನೀರು ಹಾಕಿದ್ಮೇಲೆ ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೇ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸಾರಿ ಮಿಕ್ಸಪ್ ಮಾಡಿಕೊಂಡು ಆ ನಂತರ ನಾವು ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಅಥವಾ ಎರಡು ವಿಸಲು ಅಥವಾ ನಾಲ್ಕೈದು ವಿಸಲ್ ಆದರೂ ಪರವಾಗಿಲ್ಲ ನಿಮ್ಮ ಮನೇಲಿ ಕುಕ್ಕರ್ ಯಾವ ಥರ ಬೇಯುತ್ತೆ ಎಷ್ಟು ಬೇಗ ಬೇಯುತ್ತೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಸೊ ನಾನು ಐದು ವಿಸಲ್ ಬರೋವರೆಗೂ ಪ್ರೆಷರ್ ಕುಕ್ ಮಾಡಿದ್ದೀನಿ ಸೊ ಇವಾಗ ಓಪನ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ನಾನು ಬೇಯಿಸಿಟ್ಕೊಂಡು ಇಟ್ಕೊಂಡು ಒನ್ ಟು ತ್ರೀ ಅವರ್ಸ್ ಆಗಿದೆ ಯಾಕಂದರೆ ನಾನು ನೈಟ್ ಡಿನ್ನರ್ಗೆ ಅಂದ್ಬಿಟ್ಟು ಇದನ್ನು ಮಾಡಿದ್ದೆ ಅಷ್ಟೇ ಸೊ ನೀವು ಯಾವಾಗ ಬೇಕಾದರೂ ಮಾಡ್ಕೋಬೋದು ಸೊ ಇವಾಗ ನೋಡಿ ಇದನ್ನು ಚೆನ್ನಾಗಿ ಮ್ಯಾಶ್ ಇದ್ದೀನಿ ನೀರನ್ನು ಹಾಕಿ ಎಷ್ಟು ಹದ ಬೇಕೋ ಅಷ್ಟಕ್ಕೆ ಹೊಂದಿಸ್ಕೊತಾ ಇದ್ದೀನಿ ಸೊ ಇವಾಗ ಒಗ್ಗರಣೆಗೆ ಬಾಣಲಿ ಬಿಸಿಗೆ ಇಟ್ಕೊಂಡಿದ್ದೀನಿ ಕಾದ ಮೇಲೆ ಎರಡರಿಂದ ಮೂರು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಕಾಯಬೇಕು ಜೊತೆಗೆ ಒಂದು ಟೇಬಲ್ ಚಮಚದಷ್ಟು ತುಪ್ಪ ಕೂಡ ಯೂಸ್ ಮಾಡ್ತಾಯಿದ್ದೀನಿ ತುಪ್ಪ ಹಾಕೊಂಡ್ರೆ ಖಾರ ಪೊಂಗಲ್ ಒಳ್ಳೆ ಟೇಸ್ಟ್ ಬರುತ್ತೆ ಸೊ ಎಣ್ಣೆ ತುಪ್ಪಕ್ಕಾದ್ಮೇಲೆ ಮೊದಲಿಗೆ ಒಂದು ಕಾಲು ಕಪ್ಪಷ್ಟು ಗೋಡಂಬಿ ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಳೋಣ ಸ್ವಲ್ಪ ಗೋಡಂಬಿ ಕ್ರಿಸ್ಪಿನೆಸ್ ಇದ್ರೇ ಚೆನ್ನಾಗಿರುತ್ತೆ ಹಸಿ ಹಸಿ ಇದ್ದರೆ ಟೇಸ್ಟ್ ಹೊಟ್ಟೋಗುತ್ತೆ ಸೊ ನೋಡಿ ಗೋಡಂಬಿ ಎಲ್ಲ ಕೆಂಪಾಗೋವರೆಗೂ ಹುರಿದು ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೋಬೇಕು ಇದನ್ನು ನಾವು ಲಾಸ್ಟಲ್ಲಿ ಯೂಸ್ ಮಾಡೋಣ ಈಗಲೇ ಒಗ್ಗರಣೆಗೆ ಹಾಕ್ಬಿಟ್ರೆ ಇದು ಸಾಫ್ಟಾಗಿ ಹೋಗುತ್ತೆ ಕ್ರಿಸ್ಪಿನೆಸ್ ಇರಲ್ಲ ಅದಕ್ಕೋಸ್ಕರ ಸೊ ನೋಡಿ ಗೋಡಂಬಿ ಪೀಸ್ಗಳನ್ನ ಹುರಿದಿಟ್ಕೊಂಡಿದ್ದೀನಿ ಅದೇ ಎಣ್ಣೆಗೆ ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರೋದ್ರಿಂದ ಸಾಸಿವೆ ಬೇಗನೆ ಸಿಡಿಯುತ್ತೆ ಹಾಗೆಯೇ ಸೇಮ್ ಕ್ವಾಂಟಿಟಿನಲ್ಲಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕೋತಾ ಇದ್ದೀನಿ ಹಾಗೆ ಜೀರಿಗೆ ಎಷ್ಟು ಹಾಕ್ಕೊಂಡ್ವು ಅದೇ ಕ್ವಾಂಟಿಟಿನಲ್ಲಿ ಕಾಳು ಮೆಣಸು ಕಪ್ಪು ಮೆಣಸು ಹಾಕೋತಾ ಇದ್ದೀನಿ ಒನ್ ಟೇಬಲ್ ಚಮಚದಷ್ಟು ಯೂಶಲಿ ಪೊಂಗಲ್ಗೆ ಹಾಗೆ ಹಾಕ್ತಾರೆ ಬೇಕಿದ್ರೆ ಸ್ವಲ್ಪ ಜಜ್ಬಿಟ್ಟು ಹಾಕ್ಬೋದು ಅದಾದರೆ ತುಂಬ ಹೊಟ್ಟೆ ಉರಿ ಥರ ಆಗೋಗುತ್ತೆ ಅಂದರೆ ಮೆಣಸು ಜಾಸ್ತಿ ಸೇರಿದ್ರೆ ಹೊಟ್ಟೆ ನೋವು ಅಥವಾ ಉರಿ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಈ ಥರನೇ ಹೋಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಖಾರದ ಅರ್ಧದಷ್ಟು ಹಸಿಮೆಣ್ಸಿನ್ಕಾಯಿ ಉದ್ದಿದ್ದಕ್ಕೆ ಸೀಳಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಒಂದು ಮೂರು ಇಂಚಷ್ಟು ಶುಂಠಿ ಸಣ್ಣದಾಗಿ ತುರ್ದು ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಖಾರ ಪೊಂಗಲ್ಗೆ ಶುಂಠಿ ಸ್ವಲ್ಪ ಜಾಸ್ತಿ ಬಳಸ್ತೀನಿ ತುಂಬ ಹಿತವಾಗಿರುತ್ತೆ ಗಂಟ್ಲಿಗೆ ಅಂತ ಸೊ ನೀವು ಬೇಕಿದ್ದರೆ ಕಡಿಮೆ ಹಾಕೋಬೋದು ಸೊ ಇದೆಲ್ಲ ಬಾಡಿದ್ಮೇಲೆ ಅರ್ಧ ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿರೋವಂಥದ್ದು ಇದನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಬ ಸೊಪ್ಪುಗಳಿದೆಲ್ಲ ನೀವು ಬೇಕಿದ್ರೆ ಸಬ್ಬಕ್ಕಿ ಸೊಪ್ಪನ್ನು ಸ್ಕಿಪ್ ಮಾಡಿ ಕೂಡ ಮಾಡ್ಕೋಬೋದು ಇವಾಗ ಲಾಸ್ಟಲ್ಲಿ ಒಂದು ಅರ್ಧ ಹೋಳಿನಷ್ಟು ತೆಂಗಿನಕಾಯ್ದನ್ನ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಸೊ ತೆಂಗಿನಕಾಯ್ದು ಸ್ವಲ್ಪ ವಾಸನೆ ಹೋಗೋವರೆಗು ಕುಕ್ ಮಾಡಿಕೊಂಡ್ರೆ ಪೊಂಗಲ್ಗೆ ಮ ಒಗ್ಗರಣೆ ರೆಡಿ ಆಗುತ್ತೆ ಹಿಂಗೂ ಕೂಡ ಸೇರಿಸ್ಕೊಬೋದು ಹಿಂಗೂ ಕರ್ಬೇವಿನ ಸೊಪ್ಪು ಇದೆಲ್ಲ ಹಾಕೋಬೋದು ನೀವು ಒಗ್ಗರಣೆಗೆ ಹತ್ರ ಯಾವುದಿಲ್ಲ ಅದನ್ನು ಸ್ಕಿಪ್ ಮಾಡಿದ್ದೀನಿ ಹಾಗೆ ಇಲ್ಲಿ ನೀರನ್ನು ಸೇರಿಸಿ ಪೊಂಗಲ್ನ ಹದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕಿದ್ಮೇಲೆ ಸೊ ನೋಡಿ ಈ ಹದದಲ್ಲಿದೆ ನಿಮಗೆ ಬೇಕಾದ್ರೆ ಇನ್ನೂ ಸ್ವಲ್ಪ ಅಥವಾ ಗಟ್ಟಿ ಮಾಡ್ಕೋಬೋದು ಸೊ ಇದಕ್ಕೆ ಇವಾಗ ಮಾಡಿಟ್ಕೊಂಡಿರೋಂಥ ಒಗ್ಗರಣೆನ ಸೇರಿಸ್ಕೊತಾ ಇದ್ದೀನಿ ನೋಡ್ಬೋದು ನೀವು ಸೊ ಈ ಮೆಥಡಲ್ಲಿ ಮಾಡಿದ್ರೆ ಒಗ್ಗರಣೆ ತುಂಬ ಆಗಿರುತ್ತೆ ಹಾಗೆ ತಿನ್ನೋದಕ್ಕೆ ಆಗಿರುತ್ತೆ ಹಾಗೇ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ ಹೇಳ್ಬೋದು ಒಗ್ಗರಣೆ ಹಾಕಿ ತುಂಬ ಹೊದ್ಬಿಟ್ಬಿಟ್ರೆ ಬಿಟ್ಬಿಟ್ರೆ ತಿನ್ನಕಷ್ಟು ಚೆನ್ನಾಗಿರಲ್ಲ ಸೊ ಈ ಥರ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಾಗುತ್ತೆ ಇದೇ ಥರ ಸ್ವೀಟ್ ಪೊಂಗಲ್ ಕೂಡ ಮಾಡ್ಬೋದು ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ಅದನ್ನು ಶೇರ್ ಮಾಡ್ತೀನಿ ಸೊ ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಸುಮಾರು ಒಂದು ಐದರಿಂದ ಆರು ನಿಮಿಷದವರೆಗೂ ಕುಕ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಖಾರ ಪೊಂಗಲ್ ರೆಡಿ ಆಗುತ್ತೆ ಸೊ ನೋಡಿ ಖಾರ ಪೊಂಗಲ್ ಹದ ಪರ್ಫೆಕ್ಟಾಗಿದೆ ಇದಕ್ಕೆ ಉಪ್ಪು ಕಮ್ಮಿ ಇದೆ ಅನ್ಸೋ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೋತಾಯಿದ್ದೀನಿ ಲಾಸ್ಟಲ್ಲಿ ಬೇಕಿದ್ರೆ ನೀವು ಹುರಿದಿಟ್ಟಿರುವಂಥ ಗೋಡಂಬಿ ಹಾಕೋಬಹುದು ನಾನು ಕೂಡ ಲಾಸ್ಟಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಸ್ವಲ್ಪ ಕುದಿ ಬರಬೇಕು ಅಂದರೆ ಬಿಸಿ ಆಗಬೇಕು ಆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ ಮಾಡಿದ್ರೇನೆ ಚೆನ್ನಾಗತ್ತೆ ಬಿಸಿ ಬಿಸಿ ಇದ್ದಾಗಲೇ ಸರ್ವ್ ಮಾಡಬೇಕು ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಅಥವಾ ಹುರ್ಗಡ್ಲೆ ಚಟ್ನಿ ಹಾಕಿ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಸೊ ಎಲ್ಲ ಮಿಕ್ಸ್ ಮಾಡಿದಾಯ್ತು ಇವಾಗ ನೋಡ್ಬೋದು ಕುದಿ ಬರ್ತಾ ಇದೆ ಇದಕ್ಕೆ ಹುರಿದಿಟ್ಕೊಂಡಿರೋಂಥ ಗೋಡಂಬಿ ಕೂಡ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸೊ ಗೋಡಂಬಿ ಲಾಸ್ಟಲ್ಲಿ ಹಾಕೊಳ್ಳೋದ್ರಿಂದ ಅದು ಹುರಿದಿರೋಂಥ ಫ್ರೈ ಅಂದರೆ ಖಮ ಏನಿರುತ್ತೆ ಅದು ಬಾಯಲೆಲ್ಲ ಸ್ಪ್ರೆಡ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಬಿಸಿ ಬಿಸಿ ಜೊತೆಗೆ ಸ್ವಲ್ಪ ತುಪ್ಪ ಹಾಗೇನೇ ಸ್ವಲ್ಪ ಚಟ್ನಿ ಹಾಕ್ಕೊಂಡು ತಿಂದರೆ ಬೆಸ್ಟ್ ಅಂತ ಹೇಳ್ಬೋದು ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಫ್ರೆಂಡ್ಸ್ ಖಾರ ಪೊಂಗಲ್ ರೆಸಿಪಿ ನಿಮಗೂ ಇಷ್ಟ ಆಯಿತಾ ಹಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ